ಧರ್ಮಸ್ಥಳದ ಸೌಜನ್ಯಳ ಮನೆ ಇದು. ಅನೇಕ ಜನ ಅಲ್ಲಲ್ಲಿ ಭಾಷಣದಲ್ಲಿ ಹೇಳ್ತಾಯಿದ್ರು, ಸೌಜನ್ಯ ಎಂಬ ಹೆಸರಿನ ಹೋರಾಟದಲ್ಲಿ 3 ಕೋಟಿ ವೆಚ್ಚದ ಐಷಾರಾಮಿ ಜೀವನ ನಡೆಸ್ತಾದರೆ ದೊಡ್ಡದಾದ ಬಂಗಲೆ ಕಟ್ಟಿದ್ದಾರೆ ಅಂತ ಹೇಳಿ. ಇದು ಸೌಜನ್ಯ ಮನೆ ಮೊದಲನೇ ಮಹಡಿ. ಇಲ್ಲೊಂದು ಶೋಕೇಶ್ ಇದೆ, ಬರೀ ಸೌಜನ್ಯಳ ಫೋಟೋ ಇದೆ. ಯಾರೆಲ್ಲ 3 ಕೋಟಿ ವೆಚ್ಚದ ಮನೆಯನ್ನು ಕಟ್ಟಿಸಿದ್ದಾರೆ, ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರೆ ಸೌಜನ್ಯ ಕುಟುಂಬದವರು ಅಂತ ಹೇಳಿದ್ದೀರಾ? ಒಮ್ಮೆ ನೀವು ಈ ಮನೇನ ನೋಡಲೇಬೇಕು, ಕಣ್ಣು ತುಂಬಿಸ್ಕೊಳ್ಳೇಬೇಕು. ಬಟ್ಟೆಗಳನ್ನಿಡೋದಕ್ಕೆ ಎಷ್ಟೆಲ್ಲ ದೊಡ್ಡ ದೊಡ್ಡ ವಾರ್ಡ್ರೋಬ್ಸ್ ಮಾಡಿದ್ದಾರೆ, ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರಲ್ವಾ? ನೋಡಿ, ಕಣ್ಣು ತುಂಬಿಕೊಳ್ಳಿ, ಬಟ್ಟೆಗಳಿಡೋದಕ್ಕೆ ಎಂತೆಂಥ ವಾರ್ಡ್ರೋಬ್ಸ್ ಇಟ್ಟಿದ್ದಾರೆ. ಟೀಕ್ ವುಡ್ಡಲ್ಲಿ ಮಾಡಿದ್ದಾರೆ, ಫುಲ್ ಐಷಾರಾಮಿ ಮನೆ. ಮನೆಯೆಲ್ಲ ಬರೀ ಇಂಟೀರಿಯರ್ ಡೆಕೊರೇಷನ್ ಆಗಿದೆ, ಎಲ್ಲೂ ಜಾಗನೇ ಇಲ್ಲ, ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ ಅಂತ ಒಂದು ಫರ್ನೀಸ್ಡ್ ಮನೆ ಇದು. ಒಮ್ಮೆ ನೀವೆಲ್ಲ ಬಂದು ನೋಡಲೇಬೇಕು, ಈ ಮನೆ ವೀಕ್ಷಣೆ ಮಾಡಲೇಬೇಕು. ಯಾರೆಲ್ಲ 3 ಕೋಟಿ ವೆಚ್ಚದಲ್ಲಿ ಬಂಗಲೆ ಕಟ್ಟಿದ್ದಾರೆ ಅಂದಿದ್ದಾರೆ, ನೀವು ಈ ಮನೆಗೆ ಭೇಟಿ ನೀಡಲೇಬೇಕು. ಧರ್ಮಸ್ಥಳ ಸೌಜನ್ಯ ಮನೆಯ ಮಾಡಿ ಮೇಲಿರುವಂತಹ ಬೆಡ್ರೂಮ್ ಇದು. ಐಷಾರಾಮಿ ಜೀವನ ಒಳ್ಳೆ ಟೀ ಕೂಡಲ್ಲಿ ಬೆಡ್ ಮಾಡಿದ್ದಾರೆ. ಇದೇ ಬೆಡ್ ಅದು, ಇದೇ ಬೆಡ್ ಮೇಲೆ ಅವರು ಮಲ್ಕೊಳ್ಳೋದು. 3 ಕೋಟಿ ವೆಚ್ಚದ ಮನೆಯಲ್ಲಿ ಇರುವಂತ ಇಂಟೀರಿಯರ್ ಡೆಕೊರೇಟೆಡ್ ಬೆಡ್, ಒಳ್ಳೆ ಒಳ್ಳೆ ಕಬೋರ್ಡ್ಸ್ ವಾರ್ಡ್ರೋಬ್ಸ್ ಮಾಡಿದ್ದಾರೆ. ಬಟ್ಟೆ ಇಟ್ಕೊಳ್ಳೋದಕ್ಕೆ ವಾರ್ಡ್ರೋಬ್ ಸಾಕಾಗ್ತಾನೆ ಇಲ್ಲ. ಯಾವೆಲ್ಲ ಅವಿವೇಕಿಗಳು ಸೌಜನ್ಯ ಹೆಸರಲ್ಲಿ ಸೌಜನ್ಯ ಹೋರಾಟದಲ್ಲಿ ದುಡ್ಡು ಮಾಡಿದ್ದಾರೆ, 3 ಕೋಟಿ ದುಡ್ಡು ಮಾಡಿ 3 ಕೋಟಿ ವೆಚ್ಚದಲ್ಲಿ ಮನೆ ಕಟ್ಟಿದ್ದಾರೆ, ಐಷಾರಾಮಿ ಬಂಗ್ಲಾ ಕಟ್ಟಿದ್ದಾರೆ ಅಂತ ಬೊಗಳಿದ್ದಾರೆ, ಅವರೆಲ್ಲರೂ ಒಮ್ಮೆ ಈ ಮನೆನ ನೋಡಲೇಬೇಕು. ಎಲ್ಲೂ ಸಹ ಜಾಗ ಇಲ್ಲ, ಅಷ್ಟೊಂದು ಇಂಟೀರಿಯರ್ ಡೆಕೋರೇಟ್ ಮಾಡಿ ಎಲ್ಲೂ ಸಹ ಯಾವ ವಸ್ತುಗಳನ್ನು ಇಡೋದಕ್ಕೂ ಜಾಗ ಇಲ್ಲ. ಆ ಥರ ಡೆಕೋರೇಟ್ ಮಾಡಿದ್ದಾರೆ, ಇಂಟೀರಿಯರ್ ವರ್ಕ್ಸ್ ಆಗಿದ್ದಾರೆ. ಇದೊಂದು ರೂಮ್ ಇದೆ, ಇಲ್ಲೊಂದು ಸಿಂಟೆಕ್ಸ್ ಟ್ಯಾಂಕ್ ಇದೆ ನೋಡಿ, ಅದರಲ್ಲಿ ಬರೀ ಚಿನ್ನ ಬೆಳ್ಳಿನೇ ತುಂಬಿಟ್ಟಿದ್ದಾರೆ. 3 ಕೋಟಿ ವೆಚ್ಚದ ಮನೆಯಲ್ಲಿ ಸಿಂಟೆಕ್ಸ್ ಟ್ಯಾಂಕಲ್ಲಿ ಚಿನ್ನ ಬೆಳ್ಳಿನ ತುಂಬಿಟ್ಟಿದ್ದಾರೆ. ಅದೇ ಸೌಜನ್ಯ ಮನೆ, ಶಕ್ತಿ ದೇವತೆ ನನ್ನ